ಎಲ್ಲರಿಗೂ ನಮಸ್ಕಾರ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನ ಶಾರ್ಟ್ ಓವಲ್ ಸೌಂಡ್ಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಅದು ಶಾರ್ಟ್ ಓವಲ್ ಸೌಂಡ್ಸ್ ಯಾವಾಗುತ್ತೆ ಅಂತಂದರೆ ಲೆಟರ್ ನೇಮ್ನ ಬದಲಾಗಿ ಆ ಒಂದು ಲೆಟರ್ನ ಸೌಂಡನ್ನು ಅದು ಪ್ರೊಡ್ಯೂಸ್ ಮಾಡಿದರೆ ಅದಾಗ ಶಾರ್ಟ್ ಓವಲ್ ಸೌಂಡ್ ಆಗುತ್ತೆ ಅಂಥೇಳಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಾರ್ಟ್ ಓವಲ್ ಸೌಂಡ್ಸ್ ಇನ್ ಸಿವಿಸಿ ವರ್ಡ್ಸ್ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನನ್ನ ಕಳೆದ ಒಂದು ವಿಡಿಯೋದಲ್ಲಿ ನಾನು ಸಿವಿಸಿ ವರ್ಡ್ಸ್ ಅಂದರೆ ಏನು ಅನ್ನೋದನ್ನು ಕೂಡ ಹೇಳಿದೆ. ಸಿವಿಸಿ ವರ್ಡ್ಸ್ ಅಂತಂದರೆ ಕಾನ್ಸೋನೆಂಟ್ ಓವೆಲ್ ಕಾನ್ಸೋನೆಂಟ್ ಇರುವಂತಹ ವರ್ಡ್ಸ್ಗಳು. ಇಲ್ಲಿ ಮಧ್ಯದ ಅಕ್ಷರ ಓವೆಲ್ ಆಗಿರುತ್ತೆ. ಈ ರೀತಿಯ ವರ್ಡ್ಸನ್ನು ನಾವು ಸಿವಿಸಿ ವರ್ಡ್ಸ್ ಅಂಥೇಳಿ ಕರಿತೀವಿ. ಯೂಶುವಲಿ ಸಿವಿಸಿ ವರ್ಡ್ಸ್ ಹ್ಯಾವ್ ಅ ಶಾರ್ಟ್ ಓವೆಲ್ ಸೌಂಡ್. ಸಿವಿಸಿ ವರ್ಡ್ಸನ್ನು ನಾವು ಪ್ರೊನೌನ್ಸ್ ಮಾಡಿದರೆ ಅಲ್ಲಿರುವಂಥ ಓವೆಲ್ ಪ್ರೊಡ್ಯೂಸ್ ಮಾಡುವಂಥ ಸೌಂಡು ಶಾರ್ಟ್ ಓವೆಲ್ ಸೌಂಡ್ ಆಗಿರುತ್ತೆ. ಉದಾಹರಣೆಗೆ ನಾವು ENK ಲೆವೆಲ್ 1 ಮಕ್ಕಳಿಗೆ ಕಲಿಸಿರುವಂತಹ ಎಲ್ಲ ವರ್ಡ್ಸ್ಗಳು ಕೂಡ ಶಾರ್ಟ್ ಓವೆಲ್ ಸೌಂಡನ್ನು ಹೊಂದಿರುವಂತಹ ವರ್ಡ್ಸ್ಗಳಾಗಿದೆ. ಇಲ್ಲಿ ಟ್ಯಾಪ್ ಕ್ಯಾಪ್ ಟಾಪ್ ಪಾಪ್ ಹೇಳುವಾಗ ಎ ಮತ್ತು ಓ ಸೌಂಡನ್ನು ನಾವು ಯಾ ಮತ್ತು ಅ ಅಂಥೇಳಿ ಓದೋದ್ರಿಂದ ಅದು ಶಾರ್ಟ್ ಓವೆಲ್ ಸೌಂಡ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ನಾವು ಗಮನಿಸ್ತಾ ಇರುವಂತಹ ವರ್ಡ್ಸ್ಗಳು ಕೂಡ ಸಿವಿಸಿ ವರ್ಡ್ಸ್ಗಳಾಗಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅದೇ ರೀತಿ ಇಲ್ಲಿನ ಉದಾಹರಣೆಗಳಲ್ಲಿ ಫಾರ್ ಎಕ್ಸಾಂಪಲ್ ಪೆನ್ ಟಿನ್ ಪಿಟ್ ಬಿನ್ ಇಲ್ಲಿ ಐ ಮತ್ತು ಇ ಸೌಂಡನ್ನು ನಾವು ಶಾರ್ಟ್ ಓವೆಲ್ ಸೌಂಡ್ ಅಂಥೇಳಿ ಗುರುತಿಸ್ತೀವಿ. ಹಾಗೆಯೇ ಮುಂದಿನ ಮೈಲಿಗಲ್ಲಿನ ವರ್ಡ್ಸ್ಗಳು ಇವು ಕೂಡ ಸಿವಿಸಿ ವರ್ಡ್ಸ್ ಆಗಿರೋದ್ರಿಂದ ಇಲ್ಲೂ ಕೂಡ ನಾವು ಶಾರ್ಟ್ ಓವೆಲ್ ಸೌಂಡನ್ನು ಬಳಕೆ ಓದ್ತೀವಿ. ಇನ್ ಮೈ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಲಾಂಗ್ ಓವೆಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಡೂ ಲೈಕ್ ಮೈ ವಿಡಿಯೋಸ್.